ಈ ಕಾರ್ಯನ ಎಷ್ಟು ದಿನ ಮಾಡ್ತೀವಿ 40 39ನೇ ದಿನ ಇವತ್ತು 2 ತಿಂಗಳು ಆಗಿಲ್ಲ ಅಂದಾಜು 39 39 ಒಂದೊಂದು ಮುಕ್ಕಾಲ್ ತಿಂಗಳು ಐತಿ ಮುಕ್ಕಾಲ್ ತಿಂಗಳು ಯಾವ ಯಾವ ರೀತಿ ಇದು ಮಾಡ್ತೀವಿ ಮನುಷ್ಯನಿಗೆ ಈಗ ನೀಡಿರೋದು ಒಂದು ಊಟ ಇನ್ನೊಂದು ಮೆಡಿಸಿನ್ ಇದೆರಡು ನಿರಂತರ ನಡೆಕೊಂಡು ಹೋಗ್ತಾ ಇದೆ ಇನ್ನೊಂದು ಫೈನಾನ್ಷಿಯಲಿ ಇವತ್ತಿಂದ ಒಂದು ಹೊಸ ಐಡಿಯಾ ಇಬ್ರು ಮಾತಾಡಿ ರೈತರಿಗೆ ಸಪೋರ್ಟ್ ಆಗಬೇಕು ಅಂತ ಹೇಳಿ ರೈತರತ್ರನೇ ಪರ್ಚೇಸ್ ಮಾಡಿ ಆ ಹಂಚೋ ವಸ್ತು ಮೊದಲು ಅಂಗಡಿಲಿ ತಗೊಳ್ತಾ ಇದ್ವಿ ಅದರ ಬದಲು ಡೈರೆಕ್ಟ್ ರೈತರತ್ರ ತಗೊಂಡ್ರೆ ಅವರಿಗೂ ಸಹಾಯ ಆಗುತ್ತೆ ಫೈನಾನ್ಷಿಯಲಿ ಅದು ಶುರು ಮಾಡಿದ್ದಾರೆ ಅನ್ನ ಅಭಿಯಾನ ಶುರುವಾಗಿ 2 ತಿಂಗಳಾಯಿತು ಮತ್ತೊಂದು ಬೇಲೂರಲ್ಲಿ ನಾನು ಹೋಗಬೇಕಾದ್ರೆ ಈ ಕೊರೋನಾ ಬಂದಾಗ ಯಾರೂ ಗಾಡಿ ಹತ್ತಿಸ್ತಿರಲಿಲ್ಲ ಆಂಬ್ಯುಲೆನ್ಸ್ ಶುರುವಾಗಲಿಕ್ಕೆ ಮೇನ್ ಕಾರಣ ಅದೇ ಆವಾಗ ಒಂದು ಹೆಂಗಸು ಗಂಡನ ಮಲಗಿಸಿ ರೋಡಲ್ಲಿ ಅಳ್ತಾ ಇದ್ದಾಳೆ ಯಾರೂ ಗಾಡಿ ಹತ್ತಿಸೋ ಪ್ರಯತ್ನ ಮಾಡಲಿಲ್ಲ ನೋಡಿದೆ ಇದನ್ನು ನೋಡಿ ಆ ದಿನ ಸಂಜೆ ತೀರ್ಮಾನ ಮಾಡಿದೆ ಸರ್ಕಾರ ದೂರೋದಕ್ಕಿಂತ ನಾವೆಲ್ಲ ಈಗ ದೂರ ಕೂತು ಸಮಯ ಹಾಳು ಮಾಡೋ ಬದಲು ನಾವೆಲ್ಲ ಏನೆಲ್ಲ ಮಾಡಲಿಕ್ಕಾಗುತ್ತೆ ಅಂಥೇಳಿ ತೀರ್ಮಾನ ಮಾಡಬೇಕು ಅಂಥೇಳಿ ಅವತ್ತು ಆ್ಯಂಬುಲೆನ್ಸ್ ಬಿಡಲಿಕ್ಕೆ ಹೇಳ್ತು ಸೊ ಅದು ಸುಮಾರು ಜನಕ್ಕೆ ಹೆಲ್ಪ್ ಆಗ್ತದೆ ಎಲ್ಲ ಜಿಲ್ಲೆಯಲ್ಲೂ ಶುರು ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಸ್ವಲ್ಪ ಸುಮಾರು ಜಿಲ್ಲೆ ಕವರ್ ಮಾಡಿದ್ವಿ ಇನ್ನೊಂದಿಷ್ಟು ಜಿಲ್ಲೆ ಕವರ್ ಮಾಡಲಿಕ್ಕಿದೆ ಮತ್ತು ಪ್ರತಿ ಇದಕ್ಕೆ ಇವತ್ತು ಕಾನ್ಸಂಟ್ರೇಟರ್ ಆಕ್ಸಿಜನ್ ಇಂದ ಕೊಡ್ತಾ ಇದ್ದೀವಿ ಮೆಡಿಸಿನ್ಸನ್ನು ಇನ್ನದು ಪ್ರತಿ ಹಳ್ಳಿ ಹಾಸ್ಪಿಟ್ಲನ್ನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಹೇಳಿದ್ದೀನಿ ಇವತ್ತಿಂದ ಪರಿಸರ ದಿನಾಚರಣೆ ಆದ್ದರಿಂದ ಈಗಷ್ಟೇ ನಮ್ಮ ಮಿನಿಸ್ಟ್ರು ಫಾರೆಸ್ಟ್ ಮಿನಿಸ್ಟ್ರು ಡಿ ಸಿ ಎಮ್ ಎಲ್ಲ ಇದ್ದಾಗ ಒಂದು ಐಡಿಯಾ ಅವ್ರ ಹತ್ರ ಮಾತಾಡಿ ಅದು ಇವಾಗ ಇಂಪ್ಲಿಮೆಂಟು ಮಾಡಿದ್ವಿ ಅದನ್ನು ಘಾಟಿ ಸುಬ್ರಹ್ಮಣ್ಯಮದಲ್ಲಿ ಶುದ್ಧ ಗಾಳಿ ಇಲ್ಲದೆ ಈ ಥರ ಗಾಳಿಯಿಂದ ವೈರಸ್ಗಳು ಸೃಷ್ಟಿಯಾಗ್ತಿರೋದು ಸೊ ಕೋರ್ ಅದನ್ನು ಸರಿ ಮಾಡಬೇಕು ಒಂದು ಅಗ್ನಿಹೋತ್ರ ಅದು ನ್ಯಾಚುರಲ್ ಸ್ಯಾನಿಟೈಸರ್ ಋಷಿಗಳು ಕಂಡುಹಿಡಿದಿದ್ದು ನಾನು ಕಂಡುಹಿಡಿದಿದ್ದಲ್ಲ ಸೊ ಇಟ್ ವರ್ಕ್ಸ್ ಸೈಂಟಿಸ್ಟು ಅದನ್ನು ಮಾಡಿ ನೋಡಿದ್ದಾರೆ ದೇ ಗೆಟ್ ದ ರಿಸಲ್ಟ್ ಸೊ ಅದು ಮನೇಲಿ ಆ ಬೆರಣಿ ಮತ್ತು ತುಪ್ಪಕ್ಕೆ ಪ್ಯೂರ್ ಆಕ್ಸಿಡೆಂಟ್ ಅದನ್ನು ಯೂಸ್ ಮಾಡಿ ಮಾಡ್ಬೋದು ಅದನ್ನು ಅದ್ರ ಜೊತೆಗೆ ಎಲ್ಲ ಗಿಡಗಳನ್ನು ನೆಡಬೇಕು ಈ ಆಕೇಶಿಯ ಮತ್ತು ನೀಲಗಿರಿ ಇದೆರಡು ನೀರನ್ನು ಎಳ್ಕೊಳ್ಳೋ ಗಿಡಗಳು ಅದು ಎಲ್ಲಿರುತ್ತೋ ಅಲ್ಲಿ ಅಂತರ್ಜಲ ದೇವರಾಣೆ ಇರಲ್ಲ ಸೊ ಅದನ್ನು ಹೊಡೆದಾಕಬೇಕು ಅಂಥೇಳಿ ಈಗ ಎಲ್ಲ ಕಡೆ ಹಲಸಿನ ಹಣ್ಣಿನ ಗಿಡಗಳು ಪ್ರಾಣಿಗಳಿಗೂ ಹಕ್ಕಿಗಳಿಗೂ ಹೆಲ್ಪ್ ಆಗಬೇಕು ನೆರಳು ಸಿಗಬೇಕು ಮತ್ತು ಆ ಗಿಡಗಳು ಜಲ ಅಂತರ್ಜಲವನ್ನು ಜಾಸ್ತಿ ಮಾಡೋ ವೃಕ್ಷಗಳು ಆಗಬೇಕು ಅಂಥೇಳಿ ಸೊ ಇವತ್ತಿಂದ ಇನ್ನೊಂದು ಶಪಥ ಮಾಡಿಕೊಂಡು ಹೊರಟಿದ್ದೀವಿ ಅಕೇಶಿಯಾ ಮತ್ತು ನೀಲಗಿರಿ ನಿರ್ಮೂಲನೆ ಮಾಡಿ ಪ್ರಕೃತಿಗೆ ಹೆಲ್ಪ್ ಆಗೋ ಮರಗಳನ್ನು ಬೆಳೆಸಬೇಕು ಅಂತ ಇಷ್ಟನೇ ಇದು ಕೊರೋನಾಕ್ಕೆ ಮುಗಿಯುತ್ತೆ ಅಂತಿಲ್ಲ ಯಾಕೆ ಟ್ರಸ್ಟ್ ಕೆಲಸ ಶುರು ಮಾಡಿದ್ದು ಗಾಂಧೀಜಿ ಕನಸನ್ನು ನೆನಸು ಮಾಡಲಿ ಹರು ದುಃಖಿಕೋ ಉಪಕಾರ ಕರೆತೋ ಮಾನ ಅಭಿಮಾನನ ಆನಿರೋದು ಗಾಂಧೀಜಿ ಭಜನ್ ವೈಷ್ಣವ ಜನತೋ ಯಾರು ದುಃಖಿ ಇದ್ದಾನೆ ಅವನು ಯಾರೇ ಆಗಿರಲಿ ಭಾರತೀಯನೇ ಆಗಬೇಕು ಅಂತೇನಿಲ್ಲ ಅಥವಾ ಒಂದು ಸಣ್ಣ ಬೆಕ್ಕಾದರೂ ಅದೊಂದು ಕಷ್ಟದಲ್ಲಿದ್ದರೆ ಅದನ್ನು ಸಹಾಯ ಮಾಡಬೇಕು ಅನ್ನೋದು ಬಾಪು ಕನಸು ಆದರೆ ಅವನಿಗೆ ಅಭಿಮಾನ ಈಗೋ ಅದೆಲ್ಲ ಬರಬಾರ್ದು ಮಾನ ಅಭಿಮಾನ ಆನಿರಿ ಆವಾಗ ಮನುಷ್ಯ ಮಾನವತ್ವದಿಂದ ಮಾಧವತ್ವಕ್ಕೆ ಹೋಗ್ತಾನೆ ಇದು ಎಲ್ಲರೂ ಈಗ ರೆಸ್ಪಾನ್ಸಿಬಲ್ ಆಗಿ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಕೆಲಸ ಮಾಡಲೇಬೇಕೀಗ ಅದಿನ್ನೂ ನಾನ್ ಪೊಲಿಟಿಕಲಿ ಟ್ರಸ್ಟ್ ಕೆಲಸ ಮಾಡ್ಕೊಂಡು ಹೋಗ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ